ಮಾಡ್ತಾನೆ ಅಂತಾರೆ. ಸೊ ಉಮಾಪತಿ ಸರ್ ಬಗ್ಗೆ ಹೇಳೋದಾದ್ರೆ, ಸರ್ ಉಮಾಪತಿ ಅವರೇ ಫಸ್ಟ್ ಹೀರೋ ಸರ್ ಈ ಪಿಕ್ಚರ್ಗೆ. ಬೇಸಿಕಲಿ ಮದಗಜ ಇಷ್ಟು ಅಚ್ಚುಕಟ್ಟಾಗಿ ಬರಬೇಕು ಅಂದರೆ ನನಗೆ ಒಂದು ಅಂಥ ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಬೇಕಾಗಿತ್ತು. ಸೊ ಅಂಥ ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಓ ಇಲ್ಲ ಅವರೇ ಅಂಥ ಸ್ಟ್ರಾಂಗ್ ಪ್ರೊಡಕ್ಷನ್ ಅವ್ರು ಕೊಟ್ಟು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅವ್ರು ನನ್ನ ಫಸ್ಟ್ ಹೀರೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ಸರ್ ನಿಮ್ಮ ದೊಡ್ಡ ಗುಣ ಸರ್ ಅದು. ಸರ್ ಇಲ್ಲ ಸರ್ ಇಲ್ಲ, ಇವಾಗ ದೊಡ್ಡ ಮನೆ ಅನ್ನೋದು ಸುಮ್ಮನೆ ಬಂದಿಲ್ಲ ಸರ್. ಅದು ಆ ರೀತಿ ನೀತಿ ಅನ್ನೋದು ಎಲ್ಲರೂ ಅಂದರೆ ನನಗೆ ಖುಷಿ ಆಗೋದು ಏನು ಗೊತ್ತಾ ಸರ್, ನಾನು ಇಲ್ಲಿವರೆಗೂ ಯಾರ್ಯಾರ ಜೊತೆಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅವರೆಲ್ಲರೂ ನಮ್ಮನ್ನು ಕಾಪಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಮೋರ್ ಅವ್ರು ಏನು ಅಂದರೆ ನನ್ನ ಹಿಂಗೆ ಪ್ರೀತಿಸಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಎಲ್ಲರೂ ನನಗೆ ಇಲ್ಲಿರ್ತಾರೆ ಸರ್. ನೀವು ನಮ್ಮನ್ನು ಇಲ್ಲಿ ಇಟ್ಕೊಂಡಿದ್ದೀರಲ್ಲ ಸರ್, ಅದಕ್ಕೆ ನಾವು ಅಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಲಾಸ್ಟ್ ಕ್ವೆಶನ್ ಸರ್, ಪೈರಸಿ ಅಂತಂದರೆ ಹಂಗೆ ಪಾಪ ನಾಯಕರು ಇಲ್ಲ ಇದೆ, ಪೈರಸಿ ಕಾಟ ಪ್ರತಿ ಸಿನಿಮಾದಲ್ಲಿ ಕೂಡ ಆಗ್ತಾ ಇರುತ್ತೆ. ಸೊ ಈ ಸಿನಿಮಾದು ಪ್ರಿಪ್ರೇಷನ್ ಹೆಂಗಿದೆ ಸರ್? ದಯವಿಟ್ಟು ಹೊಟ್ಟೆಪಾಡು ಹೊಡಿಬೇಡಿ, ಯಾರು ಹೊಟ್ಟೆನೂ ಹೊಡಿಬೇಡಿ, ಯಾರ ಮನೇನೂ ಹಾಳು ಮಾಡಿಬೇಡಿ, ಪೈರಸಿ ಎಲ್ಲ ಮಾಡಿ. ನಿರ್ಮಾಪಕರು ಭಾಳ ಪ್ರೀತಿಯಿಂದ ಎಲ್ಲೆಲ್ಲಿಂದ ಹಣ ತಂದು ಅವ್ರ ಕಷ್ಟದಲ್ಲಿ ಅವ್ರು ಹೆಂಗೆ ಕಷ್ಟಪಟ್ಟು ನಮಗೆ ಹಣ ಹಾಕಿ ಒಂದು ಸಿನಿಮಾ ಮಾಡಿಕೊಟ್ಟಿರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಒಬ್ಬ ನಿರ್ಮಾಪಕರು ಉಳಿದ್ರೆ ನಮ್ಮಂಥವ್ರಿಗೆ ಇನ್ನೊಂದು ಸಿನಿಮಾ ಹೊಟ್ಟೆಪಾಡು, ಎಲ್ಲರೂ ಚೆನ್ನಾಗಿ ಬದುಕಿರ್ತೀವಿ. ಆ ಒಂದು ವಿಚಾರದಲ್ಲಿ ಮಾತ್ರ ಪ್ರತಿಯೊಬ್ಬ ಅಭಿಮಾನಿಗಳು ನಮಗೆ ಸಪೋರ್ಟಿವ್ ಆಗಿರಬೇಕು. ಆಮೇಲೆ ಪೈರಸಿ ಅನ್ನೋ ವಿಚಾರಕ್ಕೆ ಬಂದಾಗ ದಯವಿಟ್ಟು ಅದನ್ನು ದೂರ ಇಟ್ಬಿಡಿ, ಯಾರ ಜೀವನನೂ ಹಾಳು ಮಾಡಬೇಡಿ. ನನ್ನ ಸಿನಿಮಾ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಯಾವ ಸಿನಿಮಾಕ್ಕೂ ಇದನ್ನು ಮಾಡಬೇಡಿ, ಆದಷ್ಟು ಕಾಳಜಿ ವಹಿಸಿ ವಿಚಾರದಲ್ಲಿ ಅಂತ ಕೇಳ್ಕೊತೀನಿ. ಉದ್ಧಾರ ಆಗಕ್ಕೆ ಕಷ್ಟಪಡಿ, ಹಾಳಾಗಕ್ಕೆ ಕಷ್ಟಪಡಬೇಡಿ ಅಷ್ಟೇ. ಸೊ ಒಳ್ಳೆ ಸಿನಿಮಾ ಅನ್ಕೊಂಡು ಮಾಡಿದ್ವಿ, ಇವಾಗ ಅದನ್ನು ಒಳ್ಳೆ ಸಿನಿಮಾ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಒಳ್ಳೆ ಸಿನಿಮಾನ ಎಲ್ಲರೂ ಬಂದು ಇನ್ನಷ್ಟು ಮಗದಷ್ಟು ಜನ ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.